ನಮಸ್ಕಾರ ರೀ, ಎಲ್ಲ ಹೆಂಗಿದ್ದೀರಿ? ಆರಾಮಿದ್ದೀರಂತ ಅನ್ಕೋತೀನಿ ರೀ. ಮತ್ತು ಇವತ್ತೇನಪ್ಪ ಮಾಡತ್ತೀನಂದ್ರೆ ಏಕ್ದಮ್ ಮೆತ್ತ ಮೆತ್ತಗ ಈ ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡತ್ತೀನಿ. ಇಡೀ ದಿನ ಇಟ್ಟೂರ್ನು ಅಷ್ಟೇ ಮೆತ್ತ ಮೆತ್ತಗಿರ್ತಾವ ರೀ. ನಡೀರಿ, ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ. ಮೊದಲ ಗೋಧಿ ಹಿಟ್ಟು ತೊಗೊಂಡಿನಿ ರೀ, ಅದ್ರಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಮತ್ತೀಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಪುಡಿ ಖಾರ ಹಾಗೆ ಅರ್ಶಿನ ಪುಡಿನೂ ಸೇರಿಸ್ತೀನಂತೆ ರೀ. ಈಗ ಇದ್ರಾಗ ಒಂದು 2 ಚಮಚನ ಇಲ್ಲಿ ಬಿಳಿ ಎಳ್ಳು ಸೇರಿಸ್ತೀನಿ ರೀ. ಮಸ್ತ್ ಕಮ್ಮಗೆ ಟೇಸ್ಟ್ ಬರ್ತದ್ರಿ ಇದರಿಂದ. ಹಾಗೆ ನೋಡಿರಿ, ಒಂದು ಸ್ವಲ್ಪ ಅಜ್ವನ್ರಿ ಅಂದ್ರೆ ಈ ಓಮ್ ಕಾಳ ಇರ್ತಾವಲ್ಲ ರೀ, ಅವಕ್ಕೆ ಹಿಂಗೆ ಸ್ವಲ್ಪ ತಿಕ್ಕಿ ಹಾಕೊಲ್ಲತ್ತೀನಿ ರೀ. ಇದರಲಿಂದ ಭಾರಿ ಮಸ್ತ್ ಟೇಸ್ಟ್ ಬರ್ತದ್ರಿ. ಮತ್ತು ಈಗ ನೋಡಿರಿ, ಒಂದು ಈಸೆ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಇರ್ತದಲ್ಲ ರೀ, ಇವೆರಡು ಕುಟ್ಟಿ ಏನು ಮಾಡ್ತೀನಿ ಸೇರಿಸ್ಕೊತೀನಂತ್ರಿ. ಇದು ಹಾಕಿದ ಮೇಲೆ ಈಗ ನಮ್ಮದು ಚಪಾತಿ ಮೆತ್ತಗೆ ಹಾಕ್ಬೇಕಂದ್ರೆ ನಾವಿಲ್ಲಿ ಒಂದು ಸ್ವಲ್ಪ ಮೊಸರು ಮತ್ತು ಎಣ್ಣೆ ಸೇರಿಸ್ಬೇಕಾಗ್ತದೆ ರೀ. ಇವೆರಡು ಸೇರಿಸಿದ್ರಲ್ಲಿಂದ ಭಾರಿ ಮೆತ್ತಗೆ ಆಗ್ತಾವ ರೀ ನಮ್ಮ ಚಪಾತಿ. ಇಲ್ಲಿ ಹಾಗೆ ಸ್ವಲ್ಪ ಹಿಂಗೂ ಹಾಕೊಂಡೇನಿ ರೀ. ಈಗ ನೋಡಿರಿ, ತೊಳೆದಿಟ್ಟಿದ್ದು ಮೆಂತ್ಯ ಸೊಪ್ಪದ ರೀ ಇದು. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿ ಹಾಕೊಲ್ಲತ್ತೀನಿ ರೀ. ಇದು ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋರಿ, ಕಮ್ ಬೇಕಂದ್ರೆ ಕಮ್ ಹಾಕೋರಿ, ನಡೀತದೆ ರೀ. ಹೆಚ್ಚಿಗೆ ಹಾಕೊಂಡಷ್ಟು ಮಸ್ತ್ ಟೇಸ್ಟ್ ಬರ್ತದೆ ರೀ ಇದರಲಿಂದ. ಹಾಗೆ ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಬಿಡ್ತೀನಂತ್ರಿ. ಈಗ ಒಣಾದಿ ಹಾಗೆ ಕಲಿಸ್ಕೊಳ್ಳಮಂತ್ರಿ, ಯಾಕಂದ್ರೆ ಈ ಮೆಂತ್ಯ ಸೊಪ್ಪಿನಾಗ ನೀರಿನಂಶ ಇರ್ತದಲ್ಲ ರೀ, ಹಿಂಗಾಗಿ ಮೊದಲು ಹಾಗೆ ನಾದ್ಕೋತೀನಂತ್ರಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಏನು ಮಾಡ್ತೀನಿ ರೀ, ಗಟ್ಟಿನೇ ನಾದ್ಕೋಬೇಕಾಗ್ತದೆ ರೀ, ಯಾಕಂದ್ರೆ ಮೆಂತ್ಯ ನೀರು ಬಿಟ್ಕೊಡ್ತದೆ ರೀ. ಆಮೇಲೆ ಮತ್ತೆ ನಮ್ಮ ಹಿಟ್ಟಿಲ್ಲಿ ಅಳಸಾಗ್ಬಿಡ್ತದೆ ರೀ. ನಮಗೆ ಚಪಾತಿ ಮಾಡತ್ತರ ಮತ್ತು ಅಷ್ಟು ಸರಿಗೆ ಬರಲ್ಲ ರೀ, ಹಿಂಗಾಗಿ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು ರೀ. ಚಲೋ ನಾದ್ಕೊಂಡು ಏನು ಮಾಡ್ತೀನಿ ರೀ ಅಂತಂದರೆ, ಈಗ ಇದ್ರ ಮೇಲೆ ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ ರೀ. ಟೈಮ್ ಇದ್ದರೆ ಬಿಡ್ರಿ, ಇಲ್ಲಾಂದ್ರೆ ಇನ್ಸ್ಟಂಟಾಗೂ ಮಾಡ್ಕೋಬೋದು ರೀ. ಒಂದು 10 ನಿಮಿಷ ಆದಮೇಲೆ ನೋಡಿರಿ, ಹಿಟ್ಟನ್ನು ಚಲೋ ನೆಂದದ ರೀ. ನೋಡಿರಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದ ರೀ. ಅದಕ್ಕೆ ಗಟ್ಟಿ ನಾದ್ಕೋಬೇಕು. ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ಹಿಂಗೆ ಮೆತ್ತಗೆ ಆಗ್ಬಿಡ್ತದೆ ರೀ ಅದು. ಮತ್ತೊಂದು ಸ್ವಲ್ಪ ನಾದ್ಕೊಂಡಿನಿ ನೋಡಿರಿ. ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಿ ತೊಗೋತೀನಂತ್ರಿ. ನಿಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಮಾಡ್ಕೋರಿ. ನಾ ಏನು ಮಾಡ್ತೀನಿ ರೀ ಅಂತಂದ್ರೆ, ಈ ನಾದಿಟ್ಟಿದ ಹಿಟ್ಟಿನಾಗ ಎಲ್ಲ ಉಳ್ಳಿಗಳು ಒಂದೇ ಸಲ ಮಾಡಿ ಇಟ್ಕೋತೀನಂತ್ರಿ. ಯಾಕಂದ್ರೆ ಭಾಳ ಜಲ್ದಿ ಲಾಟಿಸ್ಬೋದು ರೀ, ಇವಕ್ಕೆ ಭಾಳ ಟೈಮೇನು ಹಿಡಿಸಲ್ಲ ರೀ. ಹೀಗಾಗಿ ಈಗ ಒಂದು ಉಳ್ಳಿ ತೊಗೋತೀನಿ ರೀ. ಮತ್ತೀಗ ಒಣ ಗೋಧಿ ಹಿಟ್ಟಿನಾಗ ಎದ್ದೇನು ಮಾಡ್ತೀನಿ, ಈಗ ಲಾಟಿಸ್ಕೋತಾ ಹೋಗ್ತೀನಿ ರೀ. ನಿಮ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋರಿ, ಇಲ್ಲಾಂತಂದ್ರೆ ಸ್ವಲ್ಪ ಮೀಡಿಯಮ್ ದಪ್ಪ ಮಾಡ್ಕೋತೀನಿ ಅಂದ್ರೂ ನಡೀತದೆ ರೀ. ಯಾಕಂದ್ರೆ ನೀವು ಹೆಂಗೆ ಮಾಡಿದ್ರು ಇಲ್ಲಿ ಈ ನಮ್ಮ ಚಪಾತಿ ಏನಾಗ್ತಾವ ರೀ, ಮೆತ್ತಗೆ ಆಗ್ತಾವ ರೀ. ನೀವು ಇದಕ್ಕೆ ಚಪಾತಿರ ಅನ್ಬೋದು, ಇಲ್ಲ ಪರೋಟರ ಅನ್ಬೋದು, ಇಲ್ಲಾಂದ್ರೆ ಈಗ ಗುಜರಾತ್ ಕಡೆಯೆಲ್ಲ ಮಾಡ್ತಾರಲ್ಲ ರೀ, ಏನು ಥೇಪ್ಲ ಅಂತ ಅಂತಾರಲ್ಲ ರೀ, ಅವನು ಅನ್ಬೋದ್ರಿ, ಅವನು ಹಿಂಗೆ ಮಾಡ್ತಾರೆ ರೀ. ಈಗ ನೋಡಿರಿ, ಹಿಂಗೆ ಮಾಡ್ಕೊಂಡಿನಲ್ಲ ರೀ. ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ, ಬಿಸಿ ಬಿಸಿ ಹಂಚಿನ ಮೇಲೆ ಒಯ್ದು ಹಾಕ್ತೀನಂತ್ರಿ. ಈಗ ಮೀಡಿಯಮ್ ಉರಿದಾಗ ಬೇಯಿಸ್ತೀನಿ ರೀ, ಅಂದ್ರೆ ಹೈ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಬೇಕಾಗ್ತದೆ ರೀ. ಸಣ್ಣ ಇಟ್ಟು ಬೇಯಿಸಿದ್ರೆ ಬಿರುಸಾಗ್ಬಿಡ್ತಾವ ರೀ, ಹೀಗಾಗಿ ಸ್ವಲ್ಪ ಹೈ ಮೀಡಿಯಮ್ನಾಗೆ ನಾವು ಬೇಯಿಸ್ಬೇಕಾಗ್ತದೆ ರೀ. ಈಗ ನಿಮಗೆ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು, ಇಲ್ಲಾಂದ್ರೆ ಒಡಗೆ ಎಣ್ಣೆ ಹಾಕಿವಲ್ಲ ರೀ, ಹಚ್ಚಲಿಲ್ಲ ಅಂದ್ರೂ ಅವನು ಮೆತ್ತಗೆ ಆಗ್ತಾವ. ಅದರ ಎಣ್ಣೆ ಹಚ್ಚಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ನೂ ಜಾಸ್ತಿ ಬರ್ತದೆ ರೀ. ನೋಡಿರಿ, ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೋತೀನಿ ಮತ್ತು ಫ್ಲಿಪ್ ಮಾಡ್ಕೋತೀನಿ ರೀ. ಬೇಕಾದ್ರೆ ಈ ಮಗಲನ್ನು ನೀವು ಎಣ್ಣೆ ಹಚ್ಬೋದು ರೀ, ಇಷ್ಟ ಇಲ್ಲಾಂದ್ರೆ ಬಿಡ್ಬೋದು ಅಷ್ಟೇ ರೀ. ಎಷ್ಟು ಚಂದ ಮೆತ್ತಗಾಗ್ತಾವ ರೀ, ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚೋದ್ರಲ್ಲಿಂದ ಮೆತ್ತಗಾಗ್ತಾವ ರೀ. ಎರಡೂ ಮಗ್ಗಲು ನೋಡಿರಿ, ಹಿಂಗೆ ಬೇಯಿಸ್ಬೇಕು ರೀ, ಭಾಳ ತಡನೂ ಬೇಯಿಸ್ಬಾರ್ದು. ಮತ್ತು ನೋಡಿರಿ, ನಮ್ಮದು ಮೆಂತ್ಯ ಚಪಾತಿ ರೆಡಿ ರೀ. ಇಷ್ಟ ಆಗಿತ್ತಂದ್ರೆ ವೀಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗತ್ತೆ.